मेघनाराज ಕಮಲದಂತಹ ನಗು ಮಗುವಿನಂತಹ ಹೃದಯ ಹೊಂದಿರುವ ಈ ನಟಿ ಕನ್ನಡದ ಖ್ಯಾತ ಕಲಾವಿದರಾದ ಸುಂದರಾಜ್ ಹಾಗೂ ಪ್ರಮೀಳಾ ಜೋಯೇಶ್ ಅವರ ಮುತ್ತಾದ ಮಗಳು ಸುಂದರ ಬಾಲ್ಯವನ್ನ ಕಳೆದ ಮೇಕನರಾಜ್ ಬಾಲನಟಿಯಾಗಿ ಜೋಕುಮಾರ ಸ್ವಾಮಿ ಚಿತ್ರದಲ್ಲಿ ನಟಿಸಿ ನಂತರ ಓದಿನ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಸೈಕಾಲಜಿಯಲ್ಲಿ ಡಿಗ್ರಿ ಮುಗಿಸಿದ ಮೇಘನರಾಜ್ ನಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಮಲಯಾಳಂನ ಚಿತ್ರರಂಗದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೇಘನರಾಜ್ ಅಲ್ಲಿ ಟಾಪ್ ನಟಿಯಾಗಿ ಮಿಂಚಿ ರಾಜಾ ಹುಲಿ ಚಿತ್ರದ ಮೂಲಕ ಮತ್ತೆ ಕನ್ನಡದ ತೆರೆಯಲ್ಲಿ ಪ್ರಖ್ಯಾತಿ ಗಳಿಸಿದ್ರು ಹಾಗಾದ್ರೆ ಮೇಕನರಾಜ್ ಅವರ ಬೆಂಗಳೂರಿನ ಮನೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೇ ಮೂರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿದ ಮೇಘನರಾಜ್ ಸುಂದರರಾಜ್ ಅವರ ಮುತ್ತಿನ ಮಗಳು ನೂರ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಸುಂದರರಾಜ್ ಅವರು ಕನ್ನಡದ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರಗಳನ್ನ ಮಾಡಿ ಜನಮನ್ನಣೆ ಗಳಿಸಿದವರು ಇದೇ ನೋಡಿ ಮೇಘನರಾಜ್ ಅವರು ಹುಟ್ಟಿ ಬೆಳೆದ ಮನೆ ಮನೆಯ ಒಳಗೆ ಸಾಂಸ್ಕೃತಿಕ ಹಾಗೂ ಸಂಪ್ರದಾಯದ ಶೈಲಿಯಲ್ಲಿ ಆಕರ್ಷಕವಾಗಿ ನಿರ್ಮಿಸಲಾಗಿದೆ ಈ ಮನೆಯ ವಿಶೇಷತೆ ಏನಂದ್ರೆ ಇದು ಬೆಂಗಳೂರಿನಲ್ಲಿದ್ರು ಹಳ್ಳಿಯ ಮನೆಯಂತೆ ಸುತ್ತಮುತ್ತ ಹಲವಾರು ಗಿಡಗಳನ್ನು ಮರಗಳನ್ನು ಬೆಳೆಯಲಾಗಿದೆ ಪರಿಸರ ಪ್ರೇಮಿಗಳಾಗಿರುವ ಮೇಘನರಾಜ್ ಕುಟುಂಬ ಮನೆಯ ಸುತ್ತಮುತ್ತ ತರಕಾರಿ ಹಣ್ಣು ಔಷಧಿ ಗಿಡಗಳನ್ನು ಬೆಳೆಸಿದ್ದಾರೆ ಸುಮಾರು ವರ್ಷ ಗಾಢವಾದ ಪ್ರೀತಿಯಲ್ಲಿದ್ದ ಮೇಘನರಾಜ್ ಹಾಗೂ ಚಿರಂಜೀವಿ ಸರ್ಜಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಕುಟುಂಬಗಳನ್ನು ಒಪ್ಪಿಸಿ ಮದುವೆಯಾದರು ಆದ್ರೆ ಈ ಸುಂದರ ಜೋಡಿಯನ್ನ ನೋಡಿ ಈ ವಿಧಿಗೆ ಸಹಿಸಲಾಗಲಿಲ್ಲ ಕೇವಲ ಎರಡು ವರ್ಷಕ್ಕೆ ಮೇಕನರಾಜವರ ಪ್ರೀತಿಯ ಗಂಡನನ್ನ ಕಿತ್ತುಕೊಂಡ ವಿಧಿ ಕಣ್ಣೀರಿನ ಸಮುದ್ರದೊಳಗೆ ನುಕ್ಕಿತು ಆದರೆ ಜೂನಿಯರ್ ಚಿರು ಹುಟ್ಟಿದ ಮೇಲೆ ಈ ಮನೆಯಲ್ಲಿ ಒಂದಷ್ಟು ನಗು ಮುಡ್ತಿದೆ ಆದರೆ ಪ್ರೀತಿಯ ಚಿರು ಇಲ್ಲದೆ ಪ್ರತಿ ಕ್ಷಣ ಮೇಕನರಾಜವ್ರ ಹೃದಯ ಹಿಂಡುತ್ತಿರೋದಂತೂ ನಿಜ ಮೇಘನರಾಜ್ ಅವರ ಮನೆ ಹಾಗೂ ಈ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು